ಎನ್ನೈಸಿದ ಕರ್ಮಕಾಂಡ. ಏನಂದರೆ ಸ್ಟೇಟಲ್ಲಿ ಅನೇಕ ವಿಭಾಗದಲ್ಲಿ ಇಂಥ ಸಮಾವೇಶ ಎಸ್ ಸಿ ಎಸ್ ಟಿ ಸಮಾವೇಶಗಳನ್ನು ಆಯೋಜನೆ ಮಾಡ್ತಾ ಜನರನ್ನು ಜಾಗೃತಿಗೊಳಿಸ್ಬೇಕು ಅಂತೇಳಿ ವಿಚಾರ ಮಾಡ್ಕೊಂಡಿದ್ದಾರೆ. ಈ ಜಾಗೃತಿಗೊಳಿಸುವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಆದರೆ ಯಾವುದೇ ಯುವಶಕ್ತಿಗೆ ಇದರಿಂದ ಪ್ರಯೋಜನ ಆಗ್ತಾಯಿಲ್ಲ. ಪರಿಣಾಮ ಇಲ್ಲಿನ ಜನತೆ ಅದರ ಬಗ್ಗೆ ಕ್ವಶನ್ ಮಾಡಿದ್ದಕ್ಕೆ ಈ ಆರ್ಗನೈಸರ್ಸ್ ಕೂಡ ಈ ವೇದಿಕೆಯನ್ನು ಬಿಟ್ಟು ಕೆಳಗಡೆ ಹೋಗಿದ್ದಾರೆ. ಇದರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲದೇನೆ ಇಲ್ಲಿ ಕೂಡಿರ್ತಕ್ಕಂಥ ಅನೇಕ ವ್ಯಕ್ತಿಗಳು ಪರಿತಪಿಸ್ತಾ ಇದ್ದಾರೆ, ಎಲ್ಲರನ್ನೂ ಆರ್ಗನೈಸರ್ನ ಕೇಳ್ತಾ ಇದ್ದಾರೆ. ಆ ಆರ್ಗನೈಸರ್ ಇವತ್ತು ಇಲ್ಲಿಲ್ಲ, ಈ ವೇದಿಕೆಯಲ್ಲಿ ಇಲ್ಲ, ಈ ವೇದಿಕೆಯನ್ನ ಬಿಟ್ಟು ಹೋಗಿದ್ದಾರೆ. ಆ ಆರ್ಗನೈಸರ್ಗೆ ಹಾಗೂ ಈ ಯೋಜನೆ ತಂದಂಥ ಸರ್ಕಾರದವ್ರಿಗೆ ಈ ಬಿಸಿ ಮುಟ್ಟಬೇಕು ಅಂದರೆ ಇಲ್ಲಿ ಆಗ್ತಕ್ಕಂಥ ಇಲ್ಲಿ ಧೋರಣೆ ಸಮಸ್ಯೆ ಏನಾಗಿದೆ ಇದ್ರ ಬಗ್ಗೆ ದಯವಿಟ್ಟು ಸರ್ಕಾರ ಗಮನಹರಿಸಬೇಕು. ಇದೇನಾಗ್ತಾ ಇದೆ, ಕೆಲವರಿಗೆ ಕಾರ್ಪೊರೇಟರ್ ಬೆಳೆದಂಥ ವ್ಯಕ್ತಿಗಳಿಗಷ್ಟೇ ಸೀಮಿತ ಆಗ್ತಾ ಇದೆ. ಇದು ಏನಾಗಿದೆ, ಎಸ್ ಸಿ ಎಸ್ ಟಿಗಳಿಗೆ ಹೋಗಿ ಕೇಳ್ತಾ ಇದ್ದರೆ ಉದ್ಯೋಗ ಮುದ್ರಾ ಯೋಜನೆಯೊಳಗೆ ನೀವೇನಾದರೂ ಯೋಜನೆ ಮಾಡಿ ಅಂತ ಕೇಳಿದಿರೆ, ಅದರೊಳಗೆ ಸಾಲ ಸೌಲಭ್ಯವನ್ನು ಒದಗಿಸಿ ಅಂತ ಕೇಳಿದಿರೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಸರಿಯಾಗಿ ಈ ಲೋನ್ಗಳೇ ಕ್ಲೋಸ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ ಅನೇಕ ಭಾಗದಲ್ಲಿ. ಈ ಬಗ್ಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕಾದ್ರೆ ಇಂಥ ಯೋಜನೆಗಳು ಪರಿಪೂರ್ಣವಾಗಿ ಫಲಾನುಭವಿಗಳಿಗೆ ಮುಕ್ತ ಇದಾವ, ಅದರ ಯೋಜನೆ ಎಷ್ಟು ಜನ ತೊಗೊಂಡಿದ್ದಾರೆ, ಅದರ ಡಾಟಾಸ್ ಎಷ್ಟು, ಇವೆಲ್ಲವುಗಳು ಹೊರಗೆ ಬರಬೇಕು, ರಿಲೀಸ್ ಬರಬೇಕು. ಇದು ಇದು ಇದೊಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಬೇಕು ಅಧಿಕಾರಿ ವರ್ಗದವರು ಅಂತ ಕೇಳ್ಕೊತಾ ಇದೆ. ಇಷ್ಟು ಜನ ಆಲ್ರೆಡಿ ಇಲ್ಲಿದ್ದಾರೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಜನ ಇದ್ದಾರೆ. ಇವರೆಲ್ಲ ಇದನ್ನು ಮಾಹಿತಿ ಕೊರತೆಯಿಂದ ಇವತ್ತು ವೇದಿಕೆ ಬಿಟ್ಟು ಹೊರಗೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಮುದ್ರಾ ಲೋನು ಮತ್ತು ಅಂಬೇಡ್ಕರ್ ನಿಗಮ ಮಂಡಳಿ ಲೋನು ಎರಡು ಒಟ್ಟಿಗೆ ಕೊಡ್ತಾ ಇದ್ದಾರೆ ಅವರು. ಮುದ್ರಾನ ಬೇರೆ, ಅಂಬೇಡ್ಕರ್ ನಿಗಮ ಮಂಡಳಿ ಬಂದ್ರೆ ಅಮೌಂಟ್ ಅದೇ ಬೇರೆ. ಕನ್ನಡ ಮಾತ್ರ ಸ್ಟಾಪ್ ಇಲ್ಲ, ನಾರ್ತ್ ಇಂಡಿಯಾದವ್ರು ಇದಾರೆ, ಇಲ್ಲ ಆಂಧ್ರದವ್ರು ಇದಾರೆ, ಏನ್ ಕೇಳಿದ್ರು ಮಾಹಿತಿನೇ ಇಲ್ಲ. ಉದರ್ ಜಾವ್ ಅಂತಾರೆ.